ನಮ್ಮ ಕನ್ನಡ ನ್ಯೂಸ್ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸ್ಯಾಂಡಲ್ವುಡ್ ನಲ್ಲಿ ಅದೆಷ್ಟೋ ಚಿತ್ರಗಳು ಒಂದಲ್ಲ ಒಂದು ಹೊಸ ದಾಖಲೆಯನ್ನು ಮಾಡುತ್ತಿವೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಒಂದು ಚಿತ್ರ ಏಕಕಾಲದಲ್ಲಿ ದೇಶ ವಿದೇಶಗಳಲ್ಲಿ ಅಬ್ಬರಿಸುವ ಮಟ್ಟಕ್ಕೆ ಕನ್ನಡ ಸಿನಿಮಾ ರಂಗ ಬೆಳೆದು ನಿಂತಿದೆ. ಇನ್ನು ಚಂದನವನದಲ್ಲಿ ದರ್ಶನ್ ಅವರ ಅವಧ ಬಗ್ಗೆ ಕೇಳಿದ್ರೆ ಆನೆ ನಡೆದಿದ್ದೇ ದಾರಿ ಅಂತ ಹೇಳಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೃಂದಾವನ. ಅದು ಫೆಬ್ರವರಿ 16, 2013 ಅಂದು ದರ್ಶನ್ ಅಭಿಮಾನಿಗಳಿಗೆ ಡಬಲ್ ಧಮಾಕ. ಒಂದೆಡೆ ದೀಬಾಸ್ ಹುಟ್ಟುಹಬ್ಬ, ಮತ್ತೊಂದೆಡೆ ಬೃಂದಾವನ ಸಿನಿಮಾದ ಮುಹೂರ್ತ. ದೀಬಾಸ್ ಹುಟ್ಟುಹಬ್ಬದ ಪ್ರಯುಕ್ತ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಬೃಂದಾವನ ಸಿನಿಮಾದ ಮುಹೂರ್ತ ನಡೆಯಿತು. ಅದಾದ ಮರುದಿನ ಅಂದರೆ ಫೆಬ್ರವರಿ 17 ಬೃಂದಾವನ ಸಿನಿಮಾದ ಶೂಟಿಂಗ್ ನಡೆಯಿತು. ಹೀಗೆ ಒಂದಿಷ್ಟು ದಿನಗಳ ಚಿತ್ರೀಕರಣ ನಡೆಯಿತು. ಈ ಸಂದರ್ಭದಲ್ಲಿ ಬೃಂದಾವನ ಸೆಟ್ಗೆ ಶಿವಣ್ಣ ಭೇಟಿ ಕೊಟ್ಟು ಡಿಬಾಸ್ ಜೊತೆ ಯೋಗಕ್ಷೇಮ ವಿಚಾರಿಸಿ ಚಿತ್ರಕ್ಕೆ ಶುಭಾಶಯ ಕೋರಿದ್ದು ವಿಶೇಷವಾಗಿತ್ತು. ಅದು ಸೆಪ್ಟೆಂಬರ್ 26, 2013 ಗುರುವಾರ. ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದಾದ ಬೆಂಗಳೂರಿನ ನರ್ತಕಿ, ಮಂಗಳೂರಿನ ರೂಪವಾಣಿ ಸೇರಿದಂತೆ ರಾಜ್ಯಾದ್ಯಂತ 196 ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿತ್ತು ಬೃಂದಾವನ. ತೆರೆ ಕಂಡು ಹೊಸ ಅಲೆಯನ್ನೇ ಎಬ್ಬಿಸಿತ್ತು. ಅತಿ ಹೆಚ್ಚು ಶೋಗಳನ್ನು ಪಡೆಯುವ ಮೂಲಕ ಪುನೀತ್ ರಾಜ್ಕುಮಾರ್ ಅಭಿನಯದ ಅಣ್ಣಾಬಾಣ್ ಸಿನಿಮಾದ ದಾಖಲೆಯನ್ನು ಬ್ರೇಕ್ ಮಾಡಿತ್ತು. ಆದರೆ ಬೃಂದಾವನ ತೆರೆ ಕಾಣುವ ಮೊದಲು ಚಿತ್ರದ ವಿತರಣೆ ಹಕ್ಕನ್ನು ಪಡೆದಿರುವ ತೂಗುದೀಪ ಪ್ರೊಡಕ್ಷನ್ನ ಅಂದಿನ ಮ್ಯಾನೇಜರ್ ಮಲ್ಲಿಕಾರ್ಜುನ ಒಂದು ಹೇಳಿಕೆಯನ್ನು ನೀಡಿದ್ರು. ದರ್ಶನ್ ಅವರ ಸಿನಿಮಾ ಎಷ್ಟೇ ಚಿತ್ರಮಂದಿರಗಳಲ್ಲಿ ತೆರೆ ಕಂಡರೂ ಕಲೆಕ್ಷನ್ ಆಗುತ್ತೆ, ಆದರೆ ಬೃಂದಾವನ ಹೆಚ್ಚು ಅಂದ್ರೆ 200 ಚಿತ್ರಮಂದಿರಗಳಲ್ಲಿ ಮಾತ್ರ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು. ಹೀಗಾಗಿ ಒಂದಿಷ್ಟು ಚಿತ್ರಮಂದಿರದ ಮಾಲೀಕರು ತೂಗುದೀಪ್ ಪ್ರೊಡಕ್ಷನ್ ಸಂಸ್ಥೆಯ ಮೇಲೆ ಒತ್ತಡವನ್ನು ಹೇರಿದ್ದರು. ಆದರೂ ಬೃಂದಾವನ ಏಕಕಾಲಕ್ಕೆ ಅದೆಷ್ಟೋ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗದೆ ಒಂದಿಷ್ಟು ಚಿತ್ರಮಂದಿರಗಳಲ್ಲಿ ಹಂತ ಹಂತವಾಗಿ ತೆರೆ ಕಂಡಿತ್ತು. ದರ್ಶನ್ ಅಂದ್ರೆ ಸುಮ್ಮನೆನಾ? ಅದೆಷ್ಟೋ ನಿರ್ಮಾಪಕರು ದರ್ಶನ್ ಸಿನಿಮಾ ರಿಲೀಸ್ ಆಗುತ್ತಿದೆ ಅಂದ್ರೆ ತೆರೆ ಕಾಣಬೇಕಾಗಿದ್ದ ಅವರ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಬದಲಾಯಿಸುತ್ತಾರೆ. ಇದೇ ಪ್ರಸಂಗ ಬೃಂದಾವನ ತೆರೆ ಕಾಣುವಾಗ ನಡೆದಿತ್ತು. ಅದು 4-5 ಸಿನಿಮಾಗಳಲ್ಲ, ಬರೋಬ್ಬರಿ 20ಕ್ಕಿಂತ ಹೆಚ್ಚು ಚಿತ್ರಗಳು ಬೃಂದಾವನದಿಂದಾಗಿ ರಿಲೀಸ್ ಡೇಟ್ ಅನ್ನು ಅದಲು ಬದಲು ಮಾಡಿಕೊಂಡಿದ್ದವು. ಯಶ್ ಅಭಿನಯದ ರಾಜಾವುಳಿ, ಗಣೇಶ್ ಅಭಿನಯದ ಸಕ್ಕರೆ, ರಾಧಿಕಾ ಕುಮಾರಸ್ವಾಮಿ ನಿರ್ಮಿಸಿ ನಟಿಸಿರುವ ಸ್ವೀಟಿ ಸೇರಿದಂತೆ 20ಕ್ಕೂ ಹೆಚ್ಚು ಚಿತ್ರಗಳು ತನ್ನ ಬಿಡುಗಡೆ ದಿನಾಂಕವನ್ನು ಬೃಂದಾವನ ತೆರೆ ಕಾಣೋ ಇಂದಿನ ಹಾಗೆ ಮುಂದಿನ ವಾರ ತಿಂಗಳಿಗಳಿಗೆ ಬದಲಾಯಿಸಿದ್ರು. ಅಚ್ಚರಿ ಅಂದ್ರೆ ಗುರುವಾರ ತೆರೆ ಕಂಡ ಬೃಂದಾವನ ಮುಂದೆ ಆ ವಾರ ಯಾವ ಚಿತ್ರವೂ ಕೂಡ ತೆರೆ ಕಂಡಿರಲಿಲ್ಲ. ಆ ಮಟ್ಟಕ್ಕೆ ಬೃಂದಾವನ ಬಣ್ಣದ ಲೋಕದಲ್ಲಿ ಅವ ಸೃಷ್ಟಿಸಿತ್ತು. ಡಿಬಾಸ್ ಬೃಂದಾವನ ಚಿತ್ರದಲ್ಲಿ ಇಬ್ಬರು ನಾಯಕಿಯರು, ಒಬ್ಬರು ಮಿಲನ ನಾಗರಾಜ್, ಇನ್ನೊಬ್ಬರು ಅಷ್ಟರ ತನಕ ತೆಲುಗು ತಮಿಳು ಮಲಯಾಳಂ ಭಾಷೆಯಲ್ಲಿ ಮಿಂಚಿದ್ದ ಕಾರ್ತಿಕಾ ಮೆನನ್. ಬೃಂದಾವನದ ಮೂಲಕ ಮೊಟ್ಟ ಮೊದಲ ಬಾರಿ ಚಂದನವನಕ್ಕೆ ಎಂಟ್ರಿ ಕೊಟ್ಟರು. ಕೆ ಮಾದೇಶ್ ಅವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರಕ್ಕೆ ಹರಿಕೃಷ್ಣ ಅವರ ಸಂಗೀತವಿದೆ. ಕನ್ನಡದಲ್ಲಿ ಗೆದ್ದು ಬೀಗಿದ ಬೃಂದಾವನ ಹಿಂದಿಯಲ್ಲಿ ಗಯಲ್ ಅನ್ನೋ ಟೈಟಲ್ನಲ್ಲಿ ಡಬ್ಬಿಂಗ್ ಅವತರಣಿಕೆಯಲ್ಲಿ ತೆರೆ ಕಂಡಿತ್ತು. ಇನ್ನು ಬೃಂದಾವನದ ಕಲೆಕ್ಷನ್ ನೋಡೋದಾದರೆ, ಆವರೆಗೆ ಚಂದನವನದಲ್ಲಿ ದಾಖಲೆ ಬರೆದಿದ್ದ ಬುಲ್ಬುಲ್ ಚಿತ್ರದ ದಾಖಲೆಯನ್ನು ಬೃಂದಾವನ ಬ್ರೇಕ್ ಮಾಡಿತ್ತು. 5 ದಿನಕ್ಕೆ 10 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಡಿಬಾಸ್ನ ದಾಖಲೆಯನ್ನು ಡಿಬಾಸ್ ಅವರೇ ಮುರಿದುಕೊಂಡಿದ್ದಾರೆ. ಹೀಗೆ ಮುಖ್ಯ ಚಿತ್ರಮಂದಿರ ಆದ ನರ್ತಕಿ ಸೇರಿದಂತೆ ರಾಜ್ಯಾದ್ಯಂತ 50 ದಿನ ಪೂರೈಸಿತ್ತು.